ನಿರ್ದೇಶಕ ಗುರುಪ್ರಸಾದ್ ವಿರುದ್ಧ ಹುಚ್ಚ ವೆಂಕಟಿಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಹೆಣ್ಣು ಮಕ್ಕಳ ಬಗ್ಗೆ ನೀನು ಇಲ್ಲಸಲದ ಹೇಳಿಕೆ ಕೊಡ್ತೀಯ, ಪತಿವ್ರತೆ ಅನ್ನೋ ಒಂದು ಪದ ಬಳಸ್ತೀಯ, ನಿನ್ನ ಆಫ್ ಮರ್ಡರ್ ಮಾಡ್ತೀನಿ ಅಂತೇಳಿ, ಹೆಣ್ಣು ಮಕ್ಕಳ ಬಗ್ಗೆ ಪತಿವ್ರತೆ ಪದ ಬಳಕೆ ಮಾಡ್ತೀಯ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗುರುಪ್ರಸಾದ್ ವಿರುದ್ಧ ಈಗ ಹುಚ್ಚ ವೆಂಕಟ್ ಸಿಡಿಮಿಡಿಗೊಂಡಿದ್ದಾರೆ. ಇದು ಹೇಳ್ತಾ ಇರೋದು ಡೈರೆಕ್ಟರ್ ಗುರುಪ್ರಸಾದ್ಗೆ. ನನ್ನ ಮಗನ್ ಇದು ಹೇಳ್ತಾ ಇರೋದು ಡೈರೆಕ್ಟರ್ ಗುರುಪ್ರಸಾದ್ಗೆ. ಏನಂದೆ ನೀನು, ಹೆಣ್ಮಕ್ಳು ಪತಿವ್ರತೆ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ? ನಿಮ್ಮಂಥ ಕಚ್ರಾ ನನ್ನ ಮಕ್ಕಳರು ಕಚ್ರಾ ಡೈರೆಕ್ಟ್ರುಗಳಿಂದಾರೆ ಕಣೋ. ಇವತ್ತು ಹೆಣ್ಮಕ್ಳು ಸಿನಿಮಾರಂಗಕ್ಕೆ ಬರೋಕ್ಕೆ ಭಯ ಪಡ್ತಾ ಇರೋದು. ಎಂತೆಂಥ ಟ್ಯಾಲೆಂಟೆಡ್ ಇದ್ದಾರೆ, ಬಂದ ತಕ್ಷಣ ಒಂದು ಐಟಮ್ ಸಾಂಗ್ ಇಟ್ಬಿಡ್ತೀರಾ ಅಲ್ವಾ? ಫಸ್ಟ್ ಹೇಳೋದೇ ಅದೇ ಅಲ್ವಾ, ಒಂದು ಐಟಮ್ ಸಾಂಗು ಕಚ್ಡಾ ಗಿಚ್ಚಡ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕು ಅಂತ. ಆಮೇಲೆ ಒಂದು ಹೇಳ್ತೇನೆ, ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲಿ ಹೆಣ್ಮಕ್ಳು ಇದ್ದಾರ ಗುರುಪ್ರಸಾದ್? ನಿಮ್ಮ ತಾಯಿ ಇದ್ದಾರೆ ತಾನೇ? ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಇರ್ತಾರೆ. ಒಂದು ಹೆಣ್ಮಗು ಬಗ್ಗೆ ಮಾತಾಡೋವಾಗ ವೆನ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಅ ಗರ್ಲ್ ಯು ಶುಡ್ ಬಿ ಕೇರ್ಫುಲ್. ಇನ್ ಆರ್ ಹೌಸ್ ಆಲ್ಸೋ ಮದರ್ ವಿಲ್ ಬಿ ಇದೆ ಅಲ್ವಾ? ವಿಲ್ ಹ್ಯಾವ್ ಸಿಸ್ಟರ್ಸ್ ಆಲ್ಸೋ, ಅಕ್ಕ ತಂಗಿರು ಇರ್ತಾರೆ. ಹೀರೋಯಿನ್ಗಳಂದರೆ ನೀನು ಏನು ಅಂದ್ಕೊಂಡಿದ್ಯಾ? ಬೇಕಾಬಿಟ್ಟು ಬಿಟ್ಟಿರೋರು ಅಂದ್ಕೊಂಡಿದ್ಯಾ? ಹಾಂ, ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಹೆಂಗೋ ಮಾತಾಡ್ಚಾ ನೀನು, ಏಯ್ ನಿನ್ನ ನಳೆ ಹೆಂಗೋ ಮಾತಾಡ್ಚಾ ಗುರುಪ್ರಸಾದ್. ನೀನು ನನ್ನ ಮಗಡೇ ಪತಿವ್ರತೆ ಅನ್ನೋದು ಅವ್ರು ಪ್ರೂವ್ ಮಾಡೋಕ್ಕೋಸ್ಕರ ಅಂತ ಆ ಪದ ಹೆಂಗೋ ಉಪಯೋಗಿಸ್ತೀಯಾ? ನಿಮ್ಮ ತಾಯಿಗೆ ಹೋಗಿ ಕೇಳೋ, ಈ ಥರ ಪದ ಉಪಯೋಗಿಸ್ಬೋದನ್ನೋ ಬೇರೆ ಹೆಣ್ಣಿಗೆ ಕೇಳೋ. ನನ್ನ ಮಗನ್ ಸಿನಿಮಾದವ್ರು ಅಂದರೆ ಏನು ಅನ್ಕೊಂಡಿದ್ದೀರಾ? ನಿಮ್ಮನೆ ಹೆಣ್ಮಕ್ಳು ಮಾತ್ರ ಬಚ್ಚಿಟ್ಕೊಳ್ತೀರಾ? ಇನ್ನು ಸಿನಿಮಾ ರಂಗಕ್ಕೆ ಬರೋರನ್ನೆಲ್ಲ ಈ ಥರ ಮಾತಾಡ್ತೀರಾ? ನೀನು ಹೆಂಗೋ ಸರ್ಟಿಫಿಕೇಟ್ ಕೊಡ್ತೀಯ ಆ ಹುಡುಗಿಗೆ, ಸಿಸ್ ಕ್ಲೀನ್ ಆರ್ ನಾಟ್ ಅಂತ ಹೆಂಗೋ ಹೇಳ್ತೀಯಾ? ನನ್ನ ಮಗಂದ್ ಮದುವೆ ಆಗಿದ್ದಾರೆ ತಾನೆ ಅವರು, ಇಬ್ಬರು ಹೆಣ್ಮಕ್ಳು, ಅವ್ರು ಇಷ್ಟ ಕಡೋ? ನನ್ನ ಮಕ್ಕಳು ನೀವು ಮಾಡೋ ಕಚ್ಚಡ ಕೇಳಿಸ್ಕೊಳ್ಳು. ಸಾರಿ ಕೇಳ್ಬೇಕು, ಇಬ್ಬರು ಹೆಣ್ಮಕ್ಳಿಗೆ ಸಾರಿ ಕೇಳ್ಬೇಕು. ನಿಮ್ಮ ಮನೇಲಿ ತಾಯಿ ಇದ್ದಾರೆ ತಾನೆ, ಆ ತಾಯಿ ಕೇಳ್ತೀರಮ್ಮ. ಒಂದು ಹೆಣ್ಣನ್ನ ಪವಿತ್ರವಾಗಿದ್ದಾಳೋ ಇಲ್ಲೋ ಅಂತ ಹೇಳಕ್ಕೆ ಇವ್ನು ಯಾರೋ, ನಿನ್ನ ಮಗ ಯಾರೋ? ನೀವು ಬಿರಿಯಾನಿ ತಿಂದಿರ್ಬೋದು ಅವನು ಸಂಪಾದಿಸ್ಕೊಂಬಂದಿರೋದ್ರಲ್ಲೇ, ಆದರೆ ಈ ಥರ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಬಿರಿಯಾನಿ ತಂದಿರ್ತಾನೆ ಕೆಲವರು. ಎಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಬಿರಿಯಾನಿ ತಂದಿರ್ತಾನೆ. ಆ ಬಿರಿಯಾನಿ ಬೇಕಮ್ಮ, ಚಪ್ಪಲಿ ತಗೊಂಡು ಹೊಡಿಬೇಕಮ್ಮ. ಅವ್ನಿಗೆ ಅಕ್ಕ ತಂಗಿರು ಯಾರು ಇಲ್ವಾ ನೀವು ಹೇಳ್ಬೇಕಮ್ಮ. ಒಂದು ಹೆಣ್ಣನ್ನ ಪತಿವ್ರತೆನ ಅಂತ ಕೇಳ್ತಾನೆ, ನೀನು ಶುದ್ಧವಾಗಿದ್ಯಾನೋ? ನನ್ನ ಮಗನೇ, ಗಂಡ ಹೆಂಡತಿಗಳು ಇವಾಗ ಮದುವೆ ಆಗಿದ್ದಾರೆ, ತಂದಿಕ್ಯಾ ಅವ್ರ ಜೀವನ ಹಾಳಾಗೋಯ್ತು, ಒಂದು ಕೇಸ್ ಫೈಲ್. ನನ್ನ ಮಗನ್ ಇದು ಹೇಳ್ತಾ ಇರೋದು ಡೈರೆಕ್ಟರ್ ಗುರುಪ್ರಸಾದ್ಗೆ. ಏನಂದೆ ನೀನು, ಹೆಣ್ಮಕ್ಳು ಪತಿವ್ರತೆ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ. ನಿಮ್ಮಂಥ ಕಚ್ರಾ ನನ್ನ ಮಕ್ಕಳರು ಕಚ್ರಾ ಡೈರೆಕ್ಟ್ರುಗಳಿಂದಾರೆ ಕಣೋ. ಇವತ್ತು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಬರೋಕ್ಕೆ ಭಯ ಪಡ್ತಾ ಇರೋದು. ಎಂತೆಂಥ ಟ್ಯಾಲೆಂಟೆಡ್ ಇದ್ದಾರೆ, ಬಂದ ತಕ್ಷಣ ಒಂದು ಐಟಮ್ ಸಾಂಗ್ ಇಟ್ಬಿಡ್ತೀರಾ ಅಲ್ವಾ? ಫಸ್ಟ್ ಹೇಳೋದೇ ಅದೇ ಅಲ್ವಾ, ಒಂದು ಐಟಮ್ ಸಾಂಗು ಕಚ್ಚಡ ಗಿಚ್ಚಡ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕು ಅಂತ. ಆಮೇಲೆ ಒಂದು ಹೇಳ್ತೇನೆ, ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲಿ ಹೆಣ್ಮಕ್ಳು ಇದ್ದಾರ ಗುರುಪ್ರಸಾದ್? ನಿಮ್ಮ ತಾಯಿ ಇದ್ದಾರೆ ತಾನೇ? ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಇರ್ತಾರೆ. ಒಂದು ಹೆಣ್ಮಗು ಬಗ್ಗೆ ಮಾತಾಡೋವಾಗ ವೆನ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಅ ಗರ್ಲ್ ಯು ಶುಡ್ ಬಿ ಕೇರ್ಫುಲ್. ಇನ್ ಆರ್ ಹೌಸ್ ಆಲ್ಸೋ ಮದರ್ ವಿಲ್ ಬಿ ಇದೆ ಅಲ್ವಾ? ವಿಲ್ ಹ್ಯಾವ್ ಸಿಸ್ಟರ್ಸ್ ಆಲ್ಸೋ, ಅಕ್ಕ ತಂಗಿರು ಇರ್ತಾರೆ. ಹೀರೋಯಿನ್ಗಳಂದರೆ ನೀನು ಏನು ಅಂದ್ಕೊಂಡಿದ್ಯಾ? ಬೇಕಾಬಿಟ್ಟು ಬಿಟ್ಟಿರೋರು ಅಂದ್ಕೊಂಡಿದ್ಯಾ? ಹಾಂ, ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಹೆಂಗೋ ಮಾತಾಡ್ಚಾ ನೀನು, ಏಯ್ ನಿನ್ನ ನಳೆ ಹೆಂಗೋ ಮಾತಾಡ್ಚಾ. ಇದು ಹೇಳ್ತಾ ಇರೋದು ಡೈರೆಕ್ಟರ್ ಗುರುಪ್ರಸಾದ್ಗೆ. ಏನಂದೆ ನೀನು, ಹೆಣ್ಮಕ್ಳು ಪತಿವ್ರತೆ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ. ನಿಮ್ಮಂಥ ಕಚ್ರಾ ನನ್ನ ಮಕ್ಕಳರು ಕಚ್ರಾ ಡೈರೆಕ್ಟ್ರುಗಳಿಂದಾರೆ ಕಣೋ. ಇವತ್ತು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಬರೋಕ್ಕೆ ಭಯ ಪಡ್ತಾ ಇರೋದು. ಎಂತೆಂಥ ಟ್ಯಾಲೆಂಟೆಡ್ ಇದ್ದಾರೆ, ಬಂದ ತಕ್ಷಣ ಒಂದು ಐಟಮ್ ಸಾಂಗ್ ಇಟ್ಬಿಡ್ತೀರಾ ಅಲ್ವಾ? ಫಸ್ಟ್ ಹೇಳೋದೇ ಅದೇ ಅಲ್ವಾ, ಒಂದು ಐಟಮ್ ಸಾಂಗು ಕಚ್ಚಡ ಗಿಚ್ಚಡ ಇರುತ್ತೆ,
ಅಡ್ಜಸ್ಟ್ ಮಾಡ್ಕೊಬೇಕು ಅಂತ. ಆಮೇಲೆ ಒಂದು ಹೇಳ್ತೇನೆ, ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲಿ ಹೆಣ್ಮಕ್ಳಿದ್ದಾರ ಗುರುಪ್ರಸಾದ್, ನಿಮ್ಮ ತಾಯಿ ಇದಾರ ಇದಾರೆ ತಾನೆ? ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಇರ್ತಾರೆ. ಒಂದು ಹೆಣ್ಮಗು ಬಗ್ಗೆ ಮಾತಾಡೋವಾಗ, ವೆನ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಅ ಗರ್ಲ್, ಯು ಶುಡ್ ಬಿ ಕೇರ್ಫುಲ್. ಇನ್ ಆರ್ ಹೌಸ್ ಆಲ್ಸೋ ಮದರ್ ವಿಲ್ ಬಿ ಇದೆ ಅಲ್ವಾ, ವಿಲ್ ಹ್ಯಾವ್ ಸಿಸ್ಟರ್ಸ್ ಆಲ್ಸೋ, ಅಕ್ಕ ತಂಗಿರು ಇರ್ತಾರೆ. ಹೀರೋಯಿನ್ಗಳಂದರೆ ನೀನು ಏನು ಅಂದ್ಕೊಂಡಿದ್ಯಾ? ಬೇಕಾಬಿಟ್ಟು ಬಿಟ್ಟಿರೋರು ಅಂದ್ಕೊಂಡಿದ್ಯಾ? ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಹೆಂಗೋ ಮಾತಾಡ್ಚ ನೀನು, ಏಯ್ ನೀನು ನಳೆ ಹೆಂಗೋ ಮಾತಾಡ್ಚ ಗುರುಪ್ರಸಾದ್ ನೀನು. ನನ್ನ ಮಗಡೆ ಪತಿವ್ರತೆ ಅನ್ನೋದು ಅವ್ರು ಪ್ರೂವ್ ಮಾಡೋಕ್ಕೋಸ್ಕರ ಅಂತ ಆ ಪದ ಹೆಂಗೋ ಉಪಯೋಗಿಸ್ತೀಯಾ? ನಿಮ್ಮ ತಾಯಿಗೆ ಹೋಗಿ ಕೇಳೋ, ಈ ಥರ ಪದ ಉಪಯೋಗಿಸ್ಬೋದ ನಾವು ಬೇರೆ ಹೆಣ್ಣಿಗೆ ಕೇಳೋ? ನನ್ನ ಮಗಂದ್ ಸಿನಿಮಾದವ್ರಂದ್ರೆ ಏನು ಅಂದ್ಕೊಂಡಿದ್ದೀರಾ? ನಿಮ್ಮನೆ ಹೆಣ್ಮಕ್ಳು ಮಾತ್ರ ಬಚ್ಚಿಟ್ಕೊಳ್ತೀರಾ? ಇನ್ನು ಸಿನಿಮಾ ರಂಗಕ್ಕೆ ಬರೋರ್ನೆಲ್ಲ ಈ ಥರ ಮಾತಾಡ್ತೀರಾ? ನೀನು ಹೆಂಗೋ ಸರ್ಟಿಫಿಕೇಟ್ ಕೊಡ್ತೀಯ ಹುಡುಗಿಗೆ, ಸಿಸ್ ಕ್ಲೀನ್ ಆರ್ ನಾಟ್ ಅಂತ ಹೆಂಗೋ ಹೇಳ್ತೀಯಾ? ನನ್ನ ಮಗಂದ್ ಮದುವೆ ಆಗಿದ್ದಾರೆ ತಾನೆ ಅವರು, ಇಬ್ಬರು ಹೆಣ್ಮಕ್ಳು ಅವ್ರು ಇಷ್ಟ ಕಡೋ? ನನ್ನ ಮಕ್ಕಳು ನಿಮ್ಮ ಮಾಡೋ ಕಚ್ಚನ ಕೇಳಿಸ್ಕೊಳ್ಳು. ಸಾರಿ ಕೇಳಬೇಕು, ಇಬ್ಬರು ಹೆಣ್ಮಕ್ಳಿಗೆ ಸಾರಿ ಕೇಳಬೇಕು. ನಿಮ್ಮ ಮನೇಲಿ ತಾಯಿ ಇದಾರೆ ತಾನೆ, ಆ ತಾಯಿ ಕೇಳ್ತೀನಮ್ಮ. ಒಂದು ಹೆಣ್ಣನ್ನ ಪವಿತ್ರವಾಗಿದ್ದಾಳೋ ಇಲ್ಲೋ ಅಂತ ಹೇಳಕ್ಕೆ ಇವನು ಯಾರೋ, ನಿನ್ನ ಮಗ ಯಾರೋ? ನೀವು ಬಿರಿಯಾನಿ ತಿಂದಿರ್ಬೋದು ಅವನು ಸಂಪಾದಿಸ್ಕೊಂಬಂದಿರೋದ್ರಲ್ಲೇ, ಆದರೆ ಈ ಥರ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಬಿರಿಯಾನಿ ತಂದಿರ್ತಾನೆ ಕೆಲವರು. ಎಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಬಿರಿಯಾನಿ ತಂದಿರ್ತಾನೆ. ಆ ಬಿರಿಯಾನಿ ಬೇಕಮ್ಮ, ಚಪ್ಪಲಿ ತಗೊಂಡು ಹೊಡಿಬೇಕಮ್ಮ. ಅವ್ನಿಗೆ ಅಕ್ಕ ತಂಗಿರು ಯಾರು ಇಲ್ವಾ ನೀವು ಹೇಳ್ಬೇಕಮ್ಮ. ಒಂದು ಹೆಣ್ಣನ್ನ ಪತಿ ವ್ರತೇನ ಅಂತ ಕೇಳ್ತಾನೆ, ನೀನು ಶುದ್ಧವಾಗಿದ್ಯಾನೋ? ನನ್ನ ಮಗನೇ, ಗಂಡ ಹೆಂಡತಿಗಳು ಇವಾಗ ಮದುವೆ ಆಗಿದ್ದಾರೆ, ತಂದಿಕ್ಯ ಅವ್ರ ಜೀವನ ಹಾಳಾಗೋಯ್ತು. ಒಂದು ಕೇಸ್ ಫೈಲ್, ಆಫ್ ಮರ್ಡರ್ ಕೇಸ್ ನನ್ನ ಮೇಲೆ. ನಿನ್ನ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ, ಇನ್ ಮೇಲೆ ನೀನು ಬರೀಕೋರ್ ಡಬಲ್ ಮೀನಿಂಗ್ಗಳಿಗೆ ಬಡ್ಕೊಂಡು ನಿನ್ನ ಸಿನಿಮಾ ನೀನೇ ನೋಡಿದ್ಯಾನೋ? ನಿಮ್ಮ ಅಮ್ಮಗೆ ತೋರ್ತಿದ್ಯಾನೋ? ತೋರಿಸು ನಿಮ್ಮ ಅಮ್ಮಗೆ ಒಳ್ಳೆ ಸಿನಿಮಾ ಅಂತ ಹೇಳಿ, ನಿಮ್ಮ ಅಮ್ಮನ ಕಾಲು ಬೀಳ್ತೀನಿ. ಕಾಮುಕ ನನ್ನ ಮಗನೇ, ಹೆಣ್ಮಕ್ಳು ತಂಟೆಗೆ ಹೋದ್ರೆ ಗೊತ್ತಲ್ಲ ಹುಚ್ಚ ವೆಂಕಟ್ ಬದುಕಿದ್ದಾನೆ, ಇನ್ನೊಂದು 100 ಕೇಸ್ ಫೈಲ್. ಆದರೆ ಆಗಲೇ ಕತ್ತಲು ಸಾಕ್ಬಿಡ್ತೀನಿ, ಇನ್ಮೇಲೆ ಹೆಣ್ಮಕ್ಳು ತಂಟೆಗೆ ಹೋದ್ರೆ. ಆಮೇಲೆ ಹೆಣ್ಮಕ್ಳು ಅವ್ರು ಹೇಳ್ತಾ ಇರೋದು ಬಿಟ್ಕೊಡ್ಬೇಡ್ರಮ್ಮ, ನೀವು ನಾನಿದ್ದೀನಿ ನಿಮ್ಮ ಜೊತೆ ಬದುಕಿದ್ದೀನಿ. ನನ್ನ ಮಕ್ಕಳರು ಒಂದೊಂದು ಹೆಣ್ಣು ಟ್ಯಾಲೆಂಟ್ ಅಂತ ಬರ್ತಾರೆ, ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು? ಅರ್ಶನ ಕೊಟ್ಟಿದ್ಯಾ, ಕುಂಕುಮ ಕೊಟ್ಟಿದ್ಯಾ, ತಾಳಿ ಕೊಟ್ಟಿದ್ಯಾ, ಐಟಮ್ ಸಾಂಗ್ ಕೊಟ್ಟಿದ್ಯಾ ಅಲ್ವಣ? ಅಪಾಲಜಿ ಕೇಳ್ಬೇಕು ಆ ಇಬ್ಬರು ಹೆಣ್ಮಕ್ಳಿಗೆ, ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾರೆ. ಅವರು ಪತಿವ್ರತೆ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅವರು ಪತಿವ್ರತಗಳೇ. ನಿಮ್ಮ ತಾಯಿ ಎಷ್ಟು ಪತಿವ್ರತೆ ಇರೋ ಅವರು ಅಷ್ಟೇ ಪತಿವ್ರತೆ. ಮಾತಾಡೋ ಈಗ, ಹೆಣ್ಮಕ್ಳನ್ನ ಬೀದಿಯಲ್ಲಿ ನಿಲ್ಸ್ಯಾಣ? ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡಿರ್ತೀಯ, ನಿಮ್ಮ ಹೆಂಡತಿಗೂ ಕೇಳ್ತೀನಮ್ಮ, ಇದು ಮಾತಾಡಿರೋ ತಪ್ಪಲ್ವಮ್ಮ? ಹೊಸ್ದಾಗಿ ಮದುವೆ ಆಗಿ ಹೊಸ ಜೀವನ ನಡೆಸ್ತಾವ್ರೆ, ಅವ್ರ ಬಗ್ಗೆ ಈ ಥರ ಮಾತಾಡೋದ? ಒಂದು ಹೆಣ್ಣಿನ ಲೈಫ್ ಎಷ್ಟು ಸೂಕ್ಷ್ಮ ಅನ್ನೋದು ಗೊತ್ತಾ? ಒಂದು ಚಿಕ್ಕ ಚಿಕ್ಕದೇ ಸಾಕು ಸಂಸಾರ ಹೊಡೆದೋಗುತ್ತೆ, ಅಂಥದ್ರಲ್ಲಿ ಈ ಥರ ಮಾತುಗಳಾಡಿದ್ರೆ ಹೆಂಗಿರ್ತಾರೆ? ಅವರಿಬ್ಬರು ಏನಾದರೂ ದೂರ ಆದರು ಗುರುಪ್ರಸಾದ್ ಇನ್ನಿಲ್ಲ, ನನ್ನ ಅಭಿಮಾನಿಗಳು ಕೊಚ್ಚಾಕ್ತಾರೆ, ನನ್ನ ಹುಚ್ಚ ವೆಂಕಟಾಚಾರ್ಯ ಹುಡುಗರು ಕೊಚ್ಚ ಬಿಸಾಕೋ. ಸಾಕ್ಷಿ ಸಿಕ್ಕಿದ್ರೆ ಕೇಸ್ ಫೈಲ್ ಮಾಡಿ ಪೊಲೀಸ್ ಅವರೆ, ಬಂದು ನಾನೇ ಸರೆಂಡರ್ ಆಗ್ತೀನಿ, ಆದರೆ ನಾನು ಕೊಚ್ಚಾಕ್ತೀನ. ನಾನು ಆಫ್ ಮರ್ಡರ್ ಮಾತ್ರ ಮಾಡೋದು, ಯಾಕಂದ್ರೆ ನನಗೆ ತಂದೆ ಇದ್ದಾರೆ, ನನ್ನ ತಂದೆ ನೋಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಅಪಾಲಜಿ ಕೇಳ್ಬೇಕು, ನಿಮ್ಮ ತಾಯಿಗೂ ಕೇಳ್ತಾ ಇದ್ದೀನಿ. ನೋಡಮ್ಮ, ನಿನ್ನ ಮಗ ಮಾತಾಡಿದ ಸರಿನೋ ತಪ್ಪ, ನಿಮ್ಮ ಹೆಂಡತಿ ಕೇಳ್ತಾ ಇದ್ದೀನಿ. ನಿಮ್ಮ ನೋಡಮ್ಮ, ನಿಮ್ಮ ಮಗ ಮಾತಾಡಿದ ಸರಿನೋ ತಪ್ಪ, ಒಂದು ಹೆಣ್ಣಿನ ಪತಿವ್ರತೆ ಅನ್ನೋ ಪದ ಉಪಯೋಗಿಸೋದು ಸರಿನೋ ತಪ್ಪ? ಎಲ್ಲ ಹೆಣ್ಣು ಪತಿವ್ರತೆನೇ ಥೂ, ನಾನು ಆ ಮಕ್ಕಳು ಕೇಳೋರು ಗಂಡಸರು ಇರ್ತಾರೆ ಕಾಮಕ್ಕೋಸ್ಕರ ಉಪಯೋಗಿಸೋರು. ಈ ಥರ ಗುರುಪ್ರಸಾದ್ ಅಂತವರು ಅವ್ರ ಬಾಯಲ್ಲಿ ಈ ಥರ ಮಾತುಗಳು ಬರೋದು. ಕೇಸ್ ಫೈಲ್ ಮಾಡಿ,
ನಾನು ಒಂದು ಕೇಸ್ ಫೈಲ್ ಮಾಡ್ತೀನಿ, ಆಫ್ ಮರ್ಡರ್ ಕೇಸ್, ನೀನು ಅಪಾಲಜಿ ಕೇಳಲೇಬೇಕು. ಅರ್ಥ ಆಯ್ತಾ? ನಾನು ಆಫ್ ಮರ್ಡರ್ ಮಾಡ್ತಾನೆ, ನೀನು ಅಪಾಲಜಿ ಕೇಳಲಿಲ್ಲ ಅಂದರೆ ಅಲ್ವಾ ನನ್ನ ಅಭಿಮಾನಿಗಳು ಸಾಕಣ. ನೀನು ಇನ್ಮೇಲೆ ಮನೆಯಿಂದ ಆಚೆ ಹೋಗಲ್ಲ ಕಣ. ಹೆಚ್ಚು ಕಡಿಮೆ ಆಗಿ ಸಾಕ್ಷಿ ಸಿಕ್ಕಿದ್ರೆ ನಾನು ಸರೆಂಡರ್ ಆಗ್ತೀನಿ. ಅರ್ಥ ಆಯ್ತಾ? ಸಾಕ್ಷಿ ಸಿಕ್ಕಿಲ್ಲ ಅಂದರೆ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಯಾವ ಪೊಲೀಸಿಂದನೂ ಸಾಧ್ಯ ಇಲ್ಲ. ಪೊಲೀಸ್ಗಳು ರೌಡಿಗಳನ್ನ ಎನ್ಕೌಂಟ್ರು ಮಾಡೋದು ಬಿಟ್ಟು ಈ ಥರ ಕಚ್ಡ ನನ್ನ ಮಕ್ಕಳನ್ನ ಎನ್ಕೌಂಟ್ರು ಮಾಡಿ ಹೆಣ್ಮಕ್ಳು ಸಂಸಾರ ಮಾಡಿಕೊಂಡು ಕಲೆಗೆ ಬೆಲೆ ಕೊಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ, ಈ ನನ್ನ ಮಕ್ಕಳುಗಳು ಈ ಥರ ಉಪಯೋಗಿಸ್ದಾಗ ಏನಾಗುತ್ತೆ? ಓಕೆ, ಇಷ್ಟು ಸಾಕು. ಬೈ ಫ್ರಮ್ ಯುವರ್ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್. ನಿಮ್ಮ ತಾಯಿಗೆ ಕೊನೆಯ ಮಾತು, ನಿನಗೆ ಕೊನೆಯ ಮಾತು. ನಮ್ಮನೇಲಿ ಒಂದು ಹೆಣ್ಮಗು ಇರುತ್ತೆ ಕಣ, ನಮಗೂ ಅಕ್ಕ ತಂಗಿರಿರ್ತಾರೆ, ನಾವು ಅವ್ರನ್ನ ಮದುವೆ ಮಾಡಿ ಕಳಿಸ್ತೀರಿ. ಆ ಮದುವೆ ಮಾಡಿ ಕಳಿಸ್ಮೇಲೆ ಈ ಥರ ಪದ ನಿಮ್ಮನೆ ಹೆಣ್ಮಕ್ಳು ಉಪಯೋಗಿಸ್ತೀಯಾ? ಉಪಯೋಗಿಸಲ್ಲ ತಾನೆ, ಆ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿದ್ದಾರೆ ತಾನೆ. ನಿಮ್ಮ ಹೆಂಡ್ತಿ, ನಿಮ್ಮ ಹೆಂಡ್ತಿ, ನಿಮ್ಮ ತಾಯಿ ಇವತ್ತು ಕ್ಯಾಕ್ರು ಸುಗಿತಾರೆ, ಅದು ಬರ್ದಿಕೋ. ಆ್ಯಂಡ್ ಆ ತಾಯಿಗೂ ಅರ್ಥ ಆಗುತ್ತೆ, ನಿಮ್ಮ ಹೆಂಡ್ತಿಗೂ ಅರ್ಥ ಆಗುತ್ತೆ. ಒಂದು ಹೆಣ್ಣಿನ ನೋವು, ಒಂದು ಹೆಣ್ಣಿನ ಕಷ್ಟಗಳು, ಇಷ್ಟು ದಿನ ಸುಂದೆ ಇದೆ ಅಂದ್ಕೊಂಡ ಆಟಗಳು ಆಡ್ತೀರಾ? ಆಡಿ ಇದು ಮುಂದೆ ಹೆಣ್ಣು ಪರವಾಗಿ ಹೇಳ್ತೀನಿ, ಯಾವನ್ ಬರ್ತಾನೆ ಲಾಂಡ್ ಆರ್ಡ್ರು ಬ್ರೇಕ್ ಮಾಡೋದು ರೆಡಿ ಬಾಮ. ನೀವು ಯಾರ್ಯಾರು ಬರ್ತೀರೋ ಬನ್ನಿ, ಆಫ್ ಮಾಡರ್ ನನಗೇನು ನೀರು ಕುಡ್ದಂಗೆ ಕಣ, ಆಫ್ ಮಾಡರ್ ಕೇಸ್ ಹಾಕ್ಸ್ಕೊತೀನಿ. ಬೈ ಫ್ರಮ್ ಯುವರ್ ಫೈಟಿಂಗ್ ಸ್ಟಾರ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್. ನನ್ನ ಮಗಂತ್ ಇದು ಹೇಳ್ತಾ ಇರೋದು.